ಪ್ರಸಾದ ಅಂತ ತಿಳಿದಾರ, ಪ್ರಸಾದವನ್ನು ಎಡೆಯಲ್ಲಿ ಉಳಿಸ್ಬಾರ್ದು. ಬಂದಿತ್ತು ಕೆಲವರು ಎಡೆಯಲ್ಲಿ ಊಟ ಎಲ್ಲ ಹಾಕಿ ಮಾಡಿದ್ರೆ ಏನಪ್ಪ ಪ್ರಸಾದ ಕಂಡವ್ರು ಇವರು ಅಂತ ಹೀಗೆ ಗೊತ್ತಿರ್ತಾರೆ, ಕಾಣ್ಬಿಡ್ತಿರ್ತಾರೆ. ಎಡೆಯಲ್ಲಿ ಒಂದು ಅಂಗಳು ಕೂಡ ಬಿಡಬಾರ್ದು, ನನಗೆ ಹೊಟ್ಟೆ ತುಂಬ ಪ್ರಸಾದ. ಆಮೇಲೆ ಪ್ರಸಾದ ಕೆಳಗೆ ಸೇರಿದ್ರೆ ಅದು ಪಾದ ಸ್ಪರ್ಶ ಅಂದ್ರೆ ದೂರದಿಂದ ನಡೆಯುತ್ತಿರ್ತಕ್ಕಂಥ ಪ್ರಸಾದವು ಮಹಾಘೋಷದ್ದು. ಆಗೋಸ್ಕರವಾಗಿ ಪ್ರಸಾದವನ್ನು ಕೆಳಗೆ ಚೆಲ್ಲಬಾರ್ದು, ಪ್ರಸಾದವನ್ನು ಚೆಲ್ಲಬಾರ್ದು, ಪ್ರಸಾದ ಪಾದ ಸ್ಪರ್ಶ ಆಗಬಾರ್ದು. ಆಮೇಲೆ ದೇವದೇಶಪಟ್ಟಂಥ ಹೂಗಳು ತಗೊಂಡಿದೆ, ಹೂ ಮತ್ತು ಪತ್ರೆ, ಹೂ ಪತ್ರೆಗಳಿಗೆ ಕೂಡ ಏನಾದ್ರೆ ಪಾದಸ್ಪರ್ಶವಾದ ಬಿಲ್ಲು ಪತ್ರೆ ಪಾದಸ್ಪರ್ಶವಾದು, ಮತ್ತೆ ಪುಷ್ಪಗಳಿಗೆ ಪಾದಸ್ಪರ್ಶವಾದು. ಆಗೋಸ್ಕರವಾಗಿ ಪುಷ್ಪದಂತ ತಗೊಂಡ್ಬಿಡ್ತಾರೆ, ಪುಷ್ಪದಂತ ಅಪುಷ್ಪದಂತ ಏನ್ಮಾಡ್ತಾರೆ, ಭೂಲೋಕದಲ್ಲಿ ಒಂದು ರಾಜ ಇರ್ತಾರೆ, ರಾಜನ ಅರಮನೆಯಲ್ಲಿ ಒಂದು ಉಪವನ ಮಧ್ಯೆ ತನ್ನ ಶಿವಲಿಂಗ ಪೂಜೆಗೋಸ್ಕರವಾಗಿ ರಾಜ ಒಂದು ಉಪವನ ಮಾಡಿರ್ತಾರೆ, ಅದನ್ನ ಪುಷ್ಪದಂತ ಏನ್ಮಾಡ್ತಾರೆ, ದಿನಾಂಕದ ಹೂ ಕಳತ ಮಾಡ್ಕೊಂಡಿರ್ತಾರೆ, ಅದು ಗಂಧ ಇರ್ತಾರೆ, ಅವರು ಅದೃಶ್ಯವಾಗಿ ಬಂದಿರ್ತಾರೆ, ರೂಪ ಕಾಣಿಸಿದ್ರು ಅವ್ರು ನೋಡ್ಲಿಕ್ಕೆ, ಹೂಗಳು ಮಾತ್ರ ಹೋಗ್ತಾರೆ, ಯಾರು ಬಂದಿರ್ತಾರೆ ಅವರು ನೋಡ್ಬೇಕು ಅಂತಕೊಂಡು ಹೇಳಿ ಏನು ಮಾಡ್ತಾರಂದ್ರೆ ಅದು ಶಿವಲಿಂಗ. ಆಗ ದೇವರಿಗೆ ಏರ್ಸಲ್ಪಟ್ಟಂಥ ಪುಷ್ಪಗಳನ್ನು ಹಾಗೂ ದೇವರ ಪಾದೋದ್ರತವನ್ನು ತೀರ್ಥತವನ್ನು ಆ ಶಿವಲಿಂಗದ ತೀರ್ಥವನ್ನು ಆ ಪುಷ್ಪಗಳನ್ನು ತಮ್ಮ ಆ ಹೂವಿನ ತೋಟದಲ್ಲಿ ಎಲ್ಲ ಕಡೆ ಮಾಡ್ತಾರಂದ್ರೆ ಎಲ್ಲ ಕಡೆ ಹರಡಿಬಿಡ್ತಾರೆ, ಆ ತೀರ್ಥವನ್ನು ಎಲ್ಲ ಕಡೆ ಸೇರಿಬಿಡ್ತಾರೆ. ಅಂದರೆ ಆ ಕಳ್ಳ ಬರ್ತಾರೆ ನೋಡ್ರಿ, ಆ ಕಳ್ಳ ತಂದ್ರೆ ಮತ್ತು ಪುಷ್ಪದಂತ ಗಂಧರ್ವ ಆ ಹೂವನ್ನ ಬೆಳಗಿನ 4 ಗಂಟೆಗೆ ಒಂದು ಹೂವನ್ನು ಕಳ್ತ ಮಾಡ್ತಾರೆ 3 ಗಂಟೆಗೆ. ಯಾವಾಗ ಆ ಪುಷ್ಪನ ದೇವರ ಹೆಸರ್ಪಟ್ಟಂಥ ಆ ಪುಷ್ಪ ಮತ್ತು ಆ ಪಾದೋದಕ ಪಾದ ಸ್ಪರ್ಶ ಆದಾಗ ಬೆಳಗ್ಗೆ ಕಳತ ಮಾಡಿಕೊಂಡು ಮೇಲ್ಭಾಗ ತೋಬೇಕಂತಾನೆ, ಆ ಸಮಯಕ್ಕೆ ಅವನಿರ್ತಕ್ಕಂಥ ಎಲ್ಲ ಪುಣ್ಯ ಹೋಗಿಬಿಡ್ತದೆ. ಪುಣ್ಯ ಇಲ್ಲಾಗಿ ದೇವರಿಗೆ ಹೋಗಲಿಕ್ಕೆ ಆಗುದ್ರೆ ಅವರಿಗೆ ಆ ಗಂಧರ್ವರಿಗೆ ಏನಂತಾರೆ, ಎಲ್ಲ ಪುಣ್ಯ ಹೋಗಿ ಪಾಪ ಇರ್ತದೆ, ಅವನ ರೂಪ ಮಾಯಾಗಿ ಕೊಡ್ತಾರೆ ನಮ್ಮದಲ್ಲೇ ಪ್ರಸಿದ್ಧ. ಈಗ ಇದಕ್ಕಂತಂದ್ರೆ ಪ್ರತ್ಯಕ್ಷ ಕಾಣ್ತಾರೆ ಎಲ್ಲರಿಗೂ, ಪ್ರಸಿದ್ಧ ಅಂದ್ರೆ ಪ್ರತ್ಯಕ್ಷ ಕಾಣ್ತಾನೆ, ಆಕಾಶ ಹೋಗ್ಬೇಕಂದ್ರೆ ಆಕಾಶ ಹೋಗಿ ಬರ್ತಾರೆ, ನಾವನ್ನೆಲ್ಲ ಹೆಚ್ಚು ಕಾಣಿಸ್ತಾರೆ. ಹಾಗೇನಂತಂದ್ರೆ ಇನ್ನೇನು ಮಾಡಬೇಕು, ಈ ಕಳ್ಳನಾಗಿ ಬೋರೋಗ ದೇವರು ಹೋಗಿ ಕಳ್ಳತನ ಮಾಡಿ ಬೋರೋಗ ಸಿಗ್ತಕ್ಕಂಥದ್ದು ಅಸಹ್ಯ ಇತ್ತು. ಏನು ತಿಳ್ಕೊಂಡೇಳಿ, ಆ ದೋಷದ ಪರಿಹಾರಕ್ಕೋಸ್ಕರ ಈ ಪುಷ್ಪದಂತ 48 ಶ್ಲೋಕಗಳನ್ನ ಹಾಡಿದ್ರು. ಅದಕ್ಕೆ ಶಿವಮಹಿಮನ ಸ್ತೋತ್ರ, ಶಿವಪರಮ ಸ್ತೋತ್ರ ಅಂತಾರೆ. ಆ ಸ್ತೋತ್ರವನ್ನು ಮಾಡಿದಾಗ ಭಗವಂತ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಮುಂದೆ ಎಂದೂ ನಾನು ಭಗವಂತ ಪ್ರತಿಜ್ಞೆ ಮಾಡಿದ ಮೇಲೆ ಕಳ್ತನ ಮಾಡಿದ ಹೂಗಳನ್ನು ನಾನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಪೈತೂರಿ ಮೇಲೆ ಬಿಡ್ತಾ ಇದ್ದೆ ಅಂತೇಳಿ ಸ್ತೋತ್ರ ಮಾಡಿದ ಮೇಲೆ ಆ ನಂತರ ಅಲ್ಲಿಂದ ಅವನಿಗೆ ಹೋಗಲಿಕ್ಕೆ ಶಕ್ತಿ ಕೊಡ್ತಾರೆ ದೇವರು. ಅಲ್ಲಿಂದ ಹೋಗ್ತಾನೆ ಅಂದ್ರೆ ದೇವರಿಗೆ ಏರ್ಸಲ್ಪಟ್ಟಂಥ ಪುಷ್ಪಗಳು ಆ ಪಾದೋದಕ ಪಾದ ಸ್ಪರ್ಶ ಆದಾಗ ತಲ್ಲಿರ್ತಕ್ಕಂಥ ಎಲ್ಲ ಪುಣ್ಯ ಹಾಳಾಗಿ ಹೋಗ್ಬಿಡ್ತು. ಆದ್ದರಿಂದ ದೇವರಿಗೆ ಏರ್ಸಲ್ಪಟ್ಟಂಥ ಹೂಗಳಿಗೆ ಪತ್ರಗಳಿಗೆ ಯಾರೂ ಪಾದ ಸ್ಪರ್ಶ ಮಾಡಬಾರ್ದು, ಮುಂದೆ ಪ್ರಸಾದಕ್ಕೆ ಯಾರೂ ಕೂಡ ಪಾದ ಸ್ಪರ್ಶ ಮಾಡೋದು. ಆಗೋಸ್ಕರವಾಗಿ ಎಡೆಯೊಳಗೆ ಒಂದು ಅಗಳು ಉಳಿಬಾರ್ದು, ಮುಂದೆ ಕೆಳಗೆ ಚೆಲ್ಬಾರ್ದು, ನೀಡುವವರು ಚೆಲ್ಬಾರ್ದು, ಪ್ರಸಾದ ಮಾಡುವವರು ಚೆಲ್ಬಾರ್ದು. ಎಲ್ಲರೂ ಭಕ್ತಿನ ಮಾಡಿರಿ, ನಾಮಸ್ ಮಾಡಿ, ಹೊಟ್ಟೆ ತುಂಬ ಪ್ರಸಾದ ಮಾಡಿರಿ, ಆದರೆ ಕೆಳಗೆ ಚೆಲ್ಬಾರ್ದು ಮತ್ತು ನೀಡುವವರು ಚೆಲ್ಬಾರ್ದು. ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಆನಂದವಾಗಲಿ, ಭಕ್ತಿಯಿಂದ ನೀವೆಲ್ಲ ಬಂದಿದ್ದರೆ ಸಂತೋಷದ ಅಕಸ್ಮಾತ್ ಹಾಗಾಗುತ್ತದೆ ಆಗಬಾರ್ದು ಅಂತ ಇಟ್ಕೊಂಡು ಹೇಳ್ತಾ ಇದ್ದೀವಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಅದು ಪುಷ್ಪದಂತ ಶಿವಮಹಿಮನ ಸ್ತೋತ್ರ 48 ಶ್ಲೋಕಗಳನ್ನು ಹೇಳಿದ ಮೇಲೆ ಆಗ ಮರಳಿ ದೇವರ ಆಶೀರ್ವಾದ ಇಲ್ಲಿಂದ ತನ್ನ ಸ್ವರ್ಗಕ್ಕೆ ಹೋಗುವಂಥದ್ದು ಖುಷಿ ಇರ್ತದೆ ಎಲ್ಲರಿಗೆ ಆನಂದವಾಗಿ. ಇದು ಮಳೆ ಆದ್ಮೇಲೆ ಮತ್ತೆ ಮಳೆ ಆಗಿ ಬರ್ತಾ ನೋಡಿ ಗಿಡಗಳಿಗೆ ನಿಂತಿರ್ತಾರೆ. ಹಾಗೆ ಪೂರ್ವ ವಿಷಯ ಹೇಳಿದಂತ ಪೂರ್ವ ವಿಷಯ ಹೇಳಿದಲ್ಲ ಅದಕ್ಕೆ ಸ್ಮರಣೆ ಬಂತು. ಯಾರು ಕೂಡ ಯಾರು ಕೆಲಸಿರ್ತದೆ ಅವ್ರು ಯಾರು ಕೂಡ ಏನು ಮಾಡಬಾರ್ದು, ಪ್ರಸಾದ ಕೆಲಸ ಮಾಡಿ, ಪ್ರಸಾದ ಪಾದಸ್ಪರ್ಶ ಆಗಬಾರ್ದು, ಹೋಗಿ ಪಾದಸ್ಪರ್ಶ ಮಾಡಬೇಡ್ರಿ, ಪಾದೋದಕ್ಕೆ ಪಾದಸ್ಪರ್ಶ ಆಗಬಾರ್ದು, ಎಲ್ಲ ಪಾಸ್ಕೊಡುವ ಎಲ್ಲ ಕೂಡ ಆನಂದ ಬೆಳಿಬೇಕು. ಓಂ ನಮಃ ಶಿವಾಯ.